ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಗರಿ ಗರಿಯಾದಂತಹ ಬೆಂಡೆಕಾಯಿ ಪಕೋಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು. ಹಾಗಿದ್ರೆ ವಿಡಿಯೋ ನೋಡೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮೊದಲಿಗೆ ನಾನು 250 ಗ್ರಾಮ್ ಆಗುವಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಈಗ ಇದನ್ನು ಹಿಂದ್ಗಡೆ ಮತ್ತು ಮುಂದೆ ಸ್ವಲ್ಪ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡ ನಂತರ ಈ ಬೆಂಡೆಕಾಯಿನ ಈ ಥರ ಉದ್ದಕ್ಕೆ 4 ಭಾಗ ಮಾಡ್ಕೋಬೇಕು. ಈ ಥರ ತೆಳುವಾಗಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ. ತೆಳ್ಳಗೆ ಮಾಡಿದ್ರೆ ಗರಿ ಗರಿಯಾಗಿ ಬರುತ್ತೆ ಅಂತ ಇದರಲ್ಲಿ ಇನ್ನೂ ಒಂದು ಭಾಗ ಮಾಡಿದ್ರೆ ತುಂಬ ತೆಳುವಾಗಿ ಚೆನ್ನಾಗಿ ಬರಲ್ಲ. ಇಷ್ಟು ಸಾಕಾಗತ್ತೆ, ಒಂದು ಬೆಂಡೆಕಾಯಲ್ಲಿ 4 ಭಾಗ ಸಾಕು. ಇವಾಗ ನೋಡಿ, ಎಲ್ಲನೂ ನಾನು ಅದೇ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಈಗ ಅದೇ ಚಮಚದಿಂದ 2 ಚಮಚ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಜಾಸ್ತಿ ಹಿಡಿಸಲ್ಲ ಇದು, ಸೊ ನೋಡಿಕೊಂಡು ಕಮ್ಮಿನೇ ಸೇರಿಸಿ, ಆಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ಬೇಕಿದ್ರೆ ಎಕ್ಸ್ಟ್ರಾ ಉಪ್ಪನ್ನು ಸೇರಿಸಿ. 1 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರು, ಹಾಗೆ 1/2 ಚಮಚದಷ್ಟು ಅಜ್ವಾಯಿನ ಈ ಥರ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಪಿಂಚಷ್ಟು ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ, ಕುಕಿಂಗ್ ಸೋಡಾ. ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪೂರ್ತಿಯಾಗಿ ಆಪ್ಷನಲ್ಲು. ಹಾಗೆ ನಾನಿಲ್ಲಿ 1/4 ಚಮಚದಷ್ಟು ಚಾಟ್ ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ 1 ಕಡ್ಡಿಯಷ್ಟು ಕರಿಬೇವು. ಈಗ 2 ಚಮಚದಷ್ಟು ಕುಕಿಂಗ್ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಅಡುಗೆ ಎಣ್ಣೆನ 2 ಸಣ್ಣ ಚಮಚದಷ್ಟು ತಗೊಂಡಿದ್ದೀನಿ. ಈಗ ಇದೆಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಡ್ರೈ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು, ಖಾರ ಎಲ್ಲ, ಬೆಂಡೆಕಾಯಿ ತುಂಬ ಅಂಟಂಟಾಗಿರುತ್ತಲ್ಲ, ಲೋಳೆ ಥರ ಇರುತ್ತೆ, ಸೊ ಅದರೊಳಗೆ ಸೇರಿಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಮೊದಲು ನಾವು ಈ ಥರ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನಾವು ಎಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಕೆಳಗಡೆ ಸ್ವಲ್ಪ ಹಿಟ್ಟು, ಖಾರ ಎಲ್ಲ ಉಳಿದಿದೆ. ಅದನ್ನು ಮತ್ತೆ ತಗೊಂಡು ನಾವು ಬೆಂಡೆಕಾಯಿ ಮೇಲೆ ಸವ್ರ್ತಾ ಡ್ರೈ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳುವಾಗ್ಬಿಟ್ರೆ ಗರಿ ಗರಿ ಆಗಿರಲ್ಲ, ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸ್ಕೋಬೇಕು. ಹಾಗೆ ಇಲ್ಲಿ ಕಲಸೋವಾಗ ಬೆಂಡೆಕಾಯಿ ಲೋಳೆ ಅಂಶ ಎಲ್ಲ ಬಿಟ್ಕೊಂಡು ಅಂಟಂಟಾಗ್ತಾ ಇರುತ್ತೆ. ಹಾಗೆ ಅಂಟಂಟಾಗೋದು ಇಷ್ಟ ಇಲ್ಲ ಅನ್ನೋರು ಜಾಸ್ತಿ ಬೇಡ, ಸ್ವಲ್ಪ ಬೆಂಡೆಕಾಯಿನ ಹುರಿದು ತಗೊಳ್ಳಿ, ಪರವಾಗಿಲ್ಲ ನಮಗೆ ಹೀಗೆ ನಡೆಯುತ್ತೆ ಅನ್ನೋರು ಹಾಗೇ ಮಾಡಿ, ಎರಡು ಥರನೂ ಮಾಡಬಹುದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಇದನ್ನು ನೆನೆಯೋದಕ್ಕೆ ಬಿಡೋದು ಬೇಡ, ತುಂಬ ಲೋಳೆ ಅಂಶ ಬಿಟ್ಕೊಂಡು ಎಲ್ಲ ಅಂಟಂಟಾಗ್ಬಿಡುತ್ತೆ. ಸೊ ಇದನ್ನು ಇಮಿಡಿಯೇಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದಕ್ಕೆ ನಾನು ಎಣ್ಣೆನ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ರೆಡಿ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ಥರ ಒಂದೊಂದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬಜ್ಜಿ ಥರ ಒಟ್ಟೊಟ್ಟಿಗೆ ಉಂಡೆ ಉಂಡೆ ಮಾಡಿಬಿಟ್ಬಿಟ್ರೆ ಚೂರು ಕೂಡ ಚೆನ್ನಾಗಿರಲ್ಲ. ಸೊ ಇದನ್ನು ಹೀಗೆ ಫ್ರೈ ಮಾಡಬೇಕು. ಬೆಂಡೆಕಾಯಿನ ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನು ತಿರುಗಿಸಾಕಕ್ಕೆ ಹೋಗಬೇಡಿ, ಈ ಥರ ಹಾಗೆ ಬಿಟ್ಬಿಡಿ. ನೊರೆ ಎಲ್ಲ ಕಡಿಮೆ ಆದಮೇಲೆ ನಿಧಾನಕ್ಕೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ಳಿ. ಇವಾಗ ನೋಡಿ ಆಗಿದೆ. ಈಗ ನಾನು ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ಅಂತ. ಇದೇ ಥರ ನಾನು ಎಲ್ಲ ಬೆಂಡೆಕಾಯಿ ಪಕೋಡನೂ ರೆಡಿ ಮಾಡಿ ತಗೊಳ್ತೀನಿ. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ನಾನು ಎಲ್ಲ ರೆಡಿ ಮಾಡಿ ತಗೊಂಡಿದ್ದೀನಿ. ತುಂಬಾ ಗರ್ಗರಿಯಾಗಿ ಬಂದಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ಬೆಂಡೆಕಾಯಿನ ಇಷ್ಟಪಡಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ.
ಹಾಗೆ ಯಾವಾಗಲೂ ಮಾಡಿದ್ದನ್ನೇ ಮಾಡಿ ಬೇಜಾರಾದಾಗ ಒಂದು ಸಲ ಚೇಂಜ್ಗೆ ಈ ಥರ ಮಾಡ್ಕೋಬೋದು. ಊಟದಲ್ಲಿ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸೂಪರಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ, ಮತ್ತೆ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು.